ಭಾಳ ನಾವು 2 ವರ್ಷ ಸ್ಕ್ರಿಪ್ಟ್ ಮಾಡಿದ್ದೀವಿ. 10-15 ಕಂಬಳಕ್ಕೆ ಹೋಗಿ ಅಲ್ಲಿ ವಾಚ್ ಮಾಡಿ ಅಲ್ಲಿಯ ಎಕ್ಸ್ಪರ್ಟ್ ಕಮಿಟಿಗಳನ್ನ, ಓನರ್ಸ್ನ, ರೈಡರ್ಸ್ನ ನಮ್ಮ ಜೊತೆ ಕತೆಯಲ್ಲಿ ಕೂರಿಸ್ಕೊಂಡು ನಾನು ಹೀರೋನ ಹಾಕಬೇಕು, ಯಾರಿಗೆ ಹಾಕಬೇಕು ಹಾಕಬೇಕು ಅಂತ ಭಾಳ ಒಂದು ಜಿಜ್ಞಾಸೆ ಇರುತ್ತೆ. ಕಮರ್ಷಿಯಲ್ ಪಾಯಿಂಟ್ ಬರುತ್ತೆ, ಏನು ಮಾಡೋದು ಅಂತ ನಾವು ನೋಡಿದಾಗ ಆ ಕಂಬಳ ಓಡಿಸೋ ಒಂದು ಆರ್ಟ್ ಇದೆಯಲ್ಲ, ಅದು ಯಾರಿಗೂ ನಮ್ಮವ್ರಿಗೆ ನಾವು ಡೂಪ್ಲಿಕೇಟ್ ಹಾಕಿ ತೆಗಿಬೇಕು, ನನಗೆ ಡೂಪ್ಲಿಕೇಟ್ ಹಾಕಿ ತೆಗಿಯೋಕ್ಕೆ ಇಷ್ಟ ಆಗಲಿಲ್ಲ. ಸೊ ಒರಿಜಿನಲ್ ರೈಡರ್ಸ್ನೇ ಶ್ರೀನಿವಾಸ್ ಗೌಡ ಅಂತ, ಏನು ಇವತ್ತು ಹುಸೇನ್ ಬೋಲ್ಟ್ ಅಂತ ಹೇಳ್ತಾರೆ, ಅವರನ್ನೇ ಒಂದು ಹೀರೋ ಅಂತರ ಹಾಕಿ ಇನ್ನೊಬ್ಬರು ನಮ್ಮ ಕೊಡಿಯಾಲ್ ಬೈಲವರ ಇದರಲ್ಲಿ ಸ್ವರಾಜ್ ಅಂತ ಶಿವದೂತ ಗುಳಿಗೆನಲ್ಲಿ ಮೇನ್ ಕ್ಯಾರೆಕ್ಟರ್ ಮಾಡ್ತಿದ್ದಾರೆ, ಅವ್ರಿಗೆ ಟ್ರೈನ್ ಮಾಡಿ, ಯಾಕೆಂದರೆ ಆ ನೇಟಿವಿಟಿ ಮಿಸ್ ಆಗೋದು ಬೇಡ ಅಂತ ಹೇಳಿ ನಮಗೆ ಗುಣಪಾಲ್ ಕಡಂಬ ಅಂತ ಅವರು ಒಂದು ಅಥೆಂಟಿಕ್ ಒಂದು ಕಂಬಳಕ್ಕೆ ಆ ಥರ ಬೇಕಾದಷ್ಟು ಜನ ಇದ್ದಾರೆ. ಯಾಕೆಂದರೆ 700-800 ವರ್ಷದಿಂದ ನಡೀತಾ ಇರೋ ಒಂದು ಕ್ರೀಡೆ, ಪ್ರತಿಯೊಂದನ್ನು ಗಮನಿಸಿ ಯಾವುದೇ ಒಂದು ಚ್ಯುತಿ ಬರಬಾರ್ದು ಅನ್ನೋದೇ ಒಂದು ಉದ್ದೇಶದಿಂದ ಸಿನಿಮಾ ಮಾಡಿದ್ದೀವಿ. ಆಮೇಲೆ ಒರಿಜಿನಲ್ಲಾಗಿ ತೆಗೆದಿದ್ದೀವಿ ಅಲ್ಲ, ನಾವು ಡೂಪ್ಲಿಕೇಟ್ ತೆಗೆದೇ ಇಲ್ಲ. ಇದು ಒಂದು ರಿಯಲ್ ಫಿಲಮ್ ವಿತ್ ರಿಯಲ್ ಆ್ಯಕ್ಟರ್ಸ್, ಡೂಪ್ಲಿಕೇಟ್ ಇಲ್ಲವೇ ಇಲ್ಲ ಸಿನಿಮಾದಲ್ಲಿ, ಎಲ್ಲ ಓಡಿಸಿರೋರೆಲ್ಲ ಅವರೇ ಓಡಿಸಿರೋದು. ಅದನ್ನು ನಮ್ಮ ಕತೆಗೆ ಹೇಗೆ ಬೇಕು ಹಾಗೆ ಅನ್ವರ್ಸ್ಕೊಂಡು ತೆಗೆದಿದ್ದೀವಿ. ಯಾಕೆಂದರೆ ಆಮೇಲೆ ನೀವು ಪಿಕ್ಚರ್ ನೋಡಿದ್ಮೇಲೆ ನೀವು ಹೇಳಬೇಕು ಏನು ತಪ್ಪು ಮಾಡಿದ್ದೀವಿ ಅಂತ. ಯಾಕೆಂದರೆ ರವಿ ಕಾಣೋದನ್ನ ಕವಿ ಕಾಣಲ್ಲ, ಕವಿ ಕಾಣೋದನ್ನ ವಿಮರ್ಶಕನ ಕಾಣ್ತ ಅಂತ ಹೇಳ್ತಾರಲ್ಲ, ನೀವು ಹೇಳಿದ್ಮೇಲೆ ತಿದ್ಕೋತೀವಿ ನೆಕ್ಸ್ಟ್ ಪಿಕ್ಚರ್ಗೆ.